ಕಾಣಿಸ್ತು ತಾಯಿಯ ಸಂಕಲ್ಪ ನಾ ಬಿಡಬೇಕಂದ್ರೂ ನನ್ನ ಕಡೆಯಿಂದ ಸೇವೆ ಮಾಡಿಕೊಂಡಿದ್ದಾಳೆ ಯಾಕಂದ್ರೆ ನಂಬು ನಂಬಲೆ ಮನವೇ ಹಂಬಲಿಸಿದರು ಬಲದೆ ನಂಬಿಕೆಯ ಕಾರಣವು ಸಾಂಬನ ಒಲಿಯುವುದಕ್ಕೆ ಅಂತ ಅನ್ನುವಂತ ವಿಚಾರವನ್ನ ನಾವು ಎಲ್ಲಿಗೆ ನಂಬಿಕೆದ ಆ ನಂಬಿಕೆ ಒಳಗ ದೇವರು ನಮ್ಮನ್ನ ಹತ್ತಿರ ಕರ್ಕೊಂಡು ಹೋಗ್ತಾನೆ ನನಗೆ ಆಪರೇಷನ್ ಆದರೂ ಕೂಡ ಇಲ್ಲಿ ಬಂದು ಇವತ್ತು ಇಷ್ಟು ನಿರಂತರವಾಗಿ ನಾ ಮಾತಾಡ್ತೀನಿ ಅಂತ ಇವಣ್ಣ ಅಂತಂದ್ರೆ ಇದರ ಹಿಂದೆ ಶಕ್ತಿ ಯಾವುದಾದ್ರೆ ಮಹಾತಾಯಿ ಅಂಬಾ ಭವನಿ ಆಶೀರ್ವಾದ ಅನ್ನುವಂತ ವಿಚಾರವನ್ನ ಏತು ಯಾವುದನ್ನು ಕೂಡ ಹೇಳಲಾರದೆ ಇವತ್ತು ಕಾರ್ಯಕ್ರಮ ಬಹಳ ಅದವ ಅದಕ್ಕೆ ಕೇಳಿಯಪ್ಪವರು ಕೂಡ ಬಂದಾರ ಬಿಲ್ಗುಂದಪ್ಪವರು ನಮ್ಮ ಎಂಎಲ್ಎ ಅವರು ಸದಾನಂದ ಗೌಡರು ನಮ್ಮ ಊರಿನ ಎಲ್ಲರೂ ಬಂದಾರ ಅವರು ಇವರನ್ನಂತಾರಲ್ಲ ನನಗೆ ಬಹಳ ಸಂತೋಷ ಏನಾಗೈತಿ ಅಂತಂದ್ರೆ Sky Sunshine School, Step Towards Better Future, Noble Public School. ನಾನು ಕೂಡ ಈ ಊರಿನೊಳಗ ಇಲ್ಲಿ ಇದ್ದಿದ್ದಕ್ಕೆ ನಿಮ್ಮ ಸೇವಾ ಮಾಡಿದ್ದಕ್ಕೆ ಯಾವತ್ತೂ ನಿಮ್ಮ ಬೆನ್ನಿಂದ ಇರ್ತೀವಿ ಅಂತ ಇವಂಡು ಇಷ್ಟೆಲ್ಲ ಮಂದಿ ಇದ್ದೀರಲ್ಲ ಇದಕ್ಕಿಂತ ಸೌಭಾಗ್ಯ ನನಗೇನು ಬೇಕಾಗಿಲ್ಲ ಅನ್ನುವಂಥದ್ದನ್ನ ದೇವರು ಬಹಳ ಕೊಟ್ಟಾನ ನನಗೆ ಆದರೆ ಕೊಟ್ಟಿದ್ದು ಎಲ್ಲಿಗೆ ಇರ್ತೀವಂತಂದ್ರೆ ನಾ ದಿಲ್ಲಿ ತನಕ ಹೋದ್ರು ಕೂಡ ನನಗೆ ಯಾವ ಊರು ಸ್ವಾಮಿ ಅಂತ ಕರೀತಾರ ಅಂತಂದ್ರೆ ಹಿರೇನಾಗಮ್ಮ ಸ್ವಾಮಿಗಳು ಅಂತ ಕರೀತಾರೆ ಬೇರೆ ಏನು ಇಲ್ಲ ಅನ್ನುವಂಥದ್ದನ್ನ Knowledge Park the Creative School, School for Quality and Innovative Education. Kare ek behtar kal ki shuruaat aaj se. This festival Dhamma ka offer. Sri Sai Motors, all two wheeler sale and service near Varsha Function Hall, Pushpa Kalyan. Bittu mane sri da yak karte ninti vanandra. Yedu yuru solpa divasada. Na yavag yedu hokti no vattila. Adare na vellaru priti viswasdinda bali badukona. ಇದಕ್ಕ ಎಲ್ಲ ಮಹಾಶ್ರೀಗಳು ಆಶೀರ್ವಾದ ಆಗಲಿ ಮಹಾತಾಯಿ ಆಶೀರ್ವಾದ ಆಗಲಿ ಇನ್ನೂ ಕೂಡ ಕೆಲವು ಕಾರ್ಯಕ್ರಮಗಳು ನಡೀತಾವ ಆ ಕಾರ್ಯಕ್ರಮಕ್ಕೆ ನಾವು ಕೂಡ ಸಹಕಾರಿ ಆಗಬೇಕು ಶರಣ ಸಲಗರ್ ಅವರು ನಮ್ಮವರು ಕೂಡ ಅವರಿಗೆ ಕಾರ್ಯಕ್ರಮ ಭಾಳ ಅದಾವ ನಿನ್ನ ದಿವಸ ಸಾಗರ್ ಖಂಡ್ರಿ ಅವರು ಕೂಡ ಬಂದು ಈ ಊರಿನ ಬದಲು ಹಿತಚಿಂತನೆಯನ್ನು ಮಾಡಿ ಹೋಗಿದ್ದಾರೆ ಇವರಂತೂ ನಮ್ಮ ಊರೇ ಅದರ ನಮ್ಮ ಊರವರು ಅದರ ಎಲ್ಲಿ ಹೋದ್ರು ಕೂಡ ಇವರನ್ನ ಕಾಡುವುದು ಯಾಕಂತಿವಣ್ಣ ಅಂತಂದ್ರೆ ಅವರಿಗೆ ಎಮ್ ಎಲ್ ಎ ಅಂತಿಕೊಂಡು ಶಾಸಕ ಅಂತಿಕೊಂಡು ಕಾಣಂಗಿಲ್ಲ ನಮ್ಮ ಊರಿನ ಮಗ ಅದ ಅನ್ನುವಂತ ಪವಿತ್ರ ಭಾವನೆಯಿಂದ ಅವರನ್ನು ಕಾಡ್ತೀವಿ ಅನ್ನುವಂತ ವಿಚಾರವನ್ನು ಹೇಳಿ ಇನ್ನ ಮುಂದಿನ ಕಾರ್ಯಕ್ರಮ ಯಥಾವತ್ತಾಗಿ ನಡೀತದ ಕೇಳಿಗೆ ಅಪ್ಪವರು ಮತ್ತು ಚಿದಾನಂದ ಶ್ರೀಗಳು ಯಾರಿದ್ರು ಅಂತಂದ್ರೆ ರತ್ನ ಟಾಟಾ ಇದ್ರು ಅನ್ನುವಂತ ಒಂದು ವಿಚಾರಕ್ಕಾಗಿ ಎಲ್ಲರೂ ಒಂದೇ ಒಂದು ನಿಮಿಷ ಮೌನವನ್ನ ಆಚರಣೆ ಮಾಡಬೇಕು ಅನ್ನುವಂತಹದ್ದನ್ನ ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತೇವೆ ಜಯಮಂಗಲಂ